ಪುಡಿ, ಇಂಗುವ, ಶುಂಠಿ, ಲವಂಗ, ಬೆಳ್ಳುಳ್ಳಿ, ತಂಬಾಕು, ಕಾಳುಮೆಣಸು, ಕೊತ್ತಂಬರಿ ಕಾಳು ಪುಡಿ, ಮೆಣಸಿನಕಾಯಿ, ಬಜೆ, ಅಲೋವೆರಾ, ಬೇವಿನೆಲೆ, ನೀಲಗಿರಿ ಎಲೆ, ಚೆಂಡು ಹೂವು, ಎರಮುತ್ತೆಲೆ, ಎಕ್ಕ, ತಂಗಡಿ, ಮತ್ತೆ ಅದಕ್ಕೆ ಪಾರ್ತೇನೆಮು, ಹುಣಸೆ ತೊಪ್ಪಲು, ಕಾಣಿಗೆ ಎಲೆ, ಪುದೀನ, ಚೆಂಡು ಹೂವು, ನುಗ್ಗೆ, ಸೀತಾಫಲ, ಮತ್ತೆ ಇದಕ್ಕೆ ಪಾರ್ತೇನೆ ಚೆಂಡು ಹೂವು ಎಲೆ, ಕರಿಬೇವು, ತುಳಸಿ ಎಲೆ, ಫ್ರೆಂಡ್ಸ್ ಎಲ್ಲ ನೋಡಿದ್ರಲ್ಲ ಈ ತರ ಎಲ್ಲ ಎಲೆಗಳನ್ನ ಒಂದು ಡ್ರಮ್ಮಿಗೆ ಹಾಕಿ ಎಲ್ಲಾದು ಈ ತರ ಸಸ್ಯಾಮೃತ, ಇದು ನಾವು ಮಾಡ್ತಿರೋ ಸಸ್ಯಾಮೃತ ಅಂತ. ಸೊ ಈ ತರ ಎಲ್ಲ ತರಕಾರಿಗಳನ್ನ ಎಲ್ಲ ಮಿಕ್ಸ್ ಮಾಡಿ ಒಂದು ಡ್ರಮ್ಮಲ್ಲಿ ಹಾಕಿ ಇದಕ್ಕೆ ಹುಳಿ ಮಜ್ಜಿಗೆ ಮತ್ತೆ ಗಂಜು, ಆಮೇಲೆ ಮೊಟ್ಟೆ ಹಾಕ್ಬೇಕು. ಮೊಟ್ಟೆ ಇನ್ನೂ ಹಾಕಿಲ್ಲ. ಆಮೇಲೆ ಇದಕ್ಕೆ ನಾವು ಆಕಳು ಗಂಜು, ಸ್ವಲ್ಪ ಸಗಣಿ ಮತ್ತೆ ವೇಸ್ಟ್ ಕಂಪೋಸರ್. ವೇಸ್ಟ್ ಕಂಪೋಸರ್ ರೆಡಿ ಆದ್ಮೇಲೆ ಈ ತರ ಎಲ್ಲ ಅದನ್ನ ಹಾಕಿದ್ಮೇಲೆ ಒಂದು ಮಿನಿಮಮ್ ಒಂದು ತಿಂಗಳು ಬಿಡಬೇಕು. ಬೆಳಿಗ್ಗೆ ಸಾಯಂಕಾಲ ಅದನ್ನ ರೊಟೇಟ್ ಮಾಡ್ತಾ ಇರಬೇಕು. ಆಮೇಲೆ ನೀವು ಯಾವುದೇ ಎಲೆ ತಗೋಬೇಕಾದ್ರೆ ಫ್ರೆಶ್ ಇರೋ ಎಲೆ ತಗೋಬೇಕು, ಹೆಂಗಿರೋ ಎಲೆ ತಗೋಬೇಕು, ತೀರಾ ಬಲ್ತಿರಬಾರ್ದು, ತೀರಾ ಎಳುವಿರಬಾರ್ದು. ಸೊ ಫ್ರೆಶ್ ಇರೋ ಎಲೆ ತಗೊಂಡ್ರೆ ಅದರಲ್ಲಿ ರಸ ಜಾಸ್ತಿ ಇರುತ್ತೆ. ನೋಡಿ ಇದು ವೇಸ್ಟ್ ಕಂಪೋಸರ್, ಇದು ಸೂಪರ್ ವೇಸ್ಟ್ ಕಂಪೋಸರ್. ನೋಡಿ ನಾನು ಈ ಗಂಜು ಮಜ್ಜಿಗೆ ಹಾಕಿದ್ದೀನಿ, ಯಾವ ಥರ ಸೌಂಡ್ ಬರುತ್ತೆ, ಕುದಿಯೋ ಸೌಂಡ್ ಅಬ್ಸರ್ವ್ ಮಾಡಿ ನೀವು. ಸೊ ಇದು ಸಸ್ಯಾಮೃತ ಮಾಡೋ ಮೆಥಡ್. ಇದೆಲ್ಲ ತಿರುಗಿಸ್ಬೇಕು, ಇದೆಲ್ಲ ಡ್ರಮ್ ಫುಲ್ ಆದಮೇಲೆ ಇದಕ್ಕೆ ವೇಸ್ಟ್ ಕಂಪೋಸರ್ ಹಾಕಿ ರೊಟೇಟ್ ಮಾಡಬೇಕು. ಇದು ಡೇ ಬೈ ಡೇ ಎಲ್ಲ ಕುಳಿಯುತ್ತೆ, ಅಂದೇ ಸರಿ ಕುಳಿಯಲ್ಲ.
ಸೊ ಇದು ಟೋಟಲ್ ಎಲ್ಲ ಒಂದು ಮಂತ್ ಹಿಡಿಯುತ್ತದೆ ಬಿಫೋರ್ ಪ್ಲಾಂಟೇಷನ್ ಬಿಫೋರ್ ಕ್ರಾಪ್ ಪ್ಲಾಂಟೇಷನ್ ನಾವು ಪ್ಲಾನ್ ಮಾಡ್ಕೋಬೇಕು ಇದಕ್ಕಿನ್ನ ಮೊಟ್ಟೆ ಹಾಕಿಲ್ಲ ಮೊಟ್ಟೆ ಹಾಕಬೇಕು ಆಮೇಲೆ ವೇಸ್ಟ್ ಕಂಪೋಸರ್ ಹಾಕಬೇಕು ಇದು ಮಿಕ್ಸಿಂಗ್ ಏಜೆಂಟ್ ಕ್ಲೀನ್ ಆಗಿ ಮಿಕ್ಸ್ ಆಗುತ್ತೆ ಅಲ್ಲ ಸೋ ಇದು ಮಿಕ್ಸಿಂಗ್ ಏಜೆಂಟ್ ಹಾಕಿ ಕ್ಲೀನ್ ಆಗಿ ಮಿಕ್ಸ್ ಮಾಡಿದ್ರೆ ಕ್ಲೀನ್ ಆಗಿ ಎಲ್ಲ ಅದು ಮಿಕ್ಸ್ ಆಗುತ್ತೆ ನೆಕ್ಸ್ಟ್ ನೀರಲ್ಲಿ ಸ್ಪ್ರೇ ಮಾಡಬೇಕಾದ್ರೆ ಎರಡು ಇಂಚ್ ಮಾಡಬೇಕಾದ್ರೆ ಕ್ಲೀನ್ ಆಗಿ ಎಲ್ಲ ಮಿಕ್ಸ್ ಆಗುತ್ತೆ ಸೋ ಆಯ್ತು ತಬ ತಬ ನೀರ ಅಲ್ಲ ಇದು ಸ್ವಲ್ಪ ಕೊಳಿಬೇಕು ಇದು ಸ್ವಲ್ಪ ಕೊಳ್ತ ಮೇಲೆ ರೊಟೇಟ್ ಮಾಡೋಕೆ ಈಸಿ ಆಗುತ್ತೆ ಸೊ ಅಲ್ಲಿವರೆಗೆ ಇದನ್ನ ಥರ ಪ್ರೆಸ್ ಮಾಡಬೇಕು ಇದಕ್ಕಿನ್ನ ಸ್ವಲ್ಪ ಗಂಜಲು ಮಜ್ಜಿಗೆ ಹಾಕಿ ಎಷ್ಟು ಕಂಪೋಸರ್ ಹಾಕಿ ಸ್ವಲ್ಪ ಕೊಳ್ತ ಮೇಲೆ ರೊಟೇಷನ್ ಆಗುತ್ತೆ ರೊಟೇಟ್ ಮಾಡೋದು ಅಲ್ಲಿವರೆಗೆ ನಾವು ಇದೇ ಥರ ಪುಷ್ ಮಾಡಬೇಕು ಸೊ ನಾನು ಇವಾಗ ಇದೆಲ್ಲ ಒಂದು 30 ಮೊಟ್ಟೆ ಹಾಕಿದ್ದೀನಿ ಎಲ್ಲ ನಾಟಿ ಮೊಟ್ಟೆ ಸೊ ನಾಟಿ ಮೊಟ್ಟೆ ಅಂತಿಲ್ಲ ನೀವು ಹೈಬ್ರಿಡ್ ನಿಮಗೆ ಯಾವುದು ಅವೈಲೇಬಲ್ ಸಿಗುತ್ತೋ ಅದನ್ನ ಹಾಕ್ಬೋದು ಎಷ್ಟು ಬೇಕಾದ್ರೆ ಹಾಕೋದು 15 ರಿಂದ 30 ಅದನ್ನೆಲ್ಲ ಕ್ಲೋಸ್ ಮಾಡಬೇಕು ಡೈಲಿ ಬೆಳಿಗ್ಗೆ ಸಾಯಂಕಾಲ ರೊಟೇಟ್ ಮಾಡ್ತಾರೆ ಇದು ಮಿನಿಮಮ್ 1 ಮಂತ್ ಆಗುತ್ತೆ ಎಕ್ಸ್ಟ್ರಾ ಆಟ ಆಗಕ್ಕೆ ಇದೆಲ್ಲ ಕೊಳ್ತು ಈ ವೇಸ್ಟ್ ಕಂಪೋಸರ್ ಎಲ್ಲ ನಾವೆಲ್ಲ ಹಾಕಿದ ಮೇಲೆ ಮಿನಿಮಮ್ 1 ಮಂತ್ ತಗೊಳುತ್ತೆ ಇದು ಎಲ್ಲ ಇನ್ಸೆಕ್ಟಿಸೈಡು ಮತ್ತು ಪೆಕ್ಟಿಸೈಡು ಮತ್ತು ಫಂಗಿಸೈಡ್ ಆಗಿ ಕೆಲಸ ಮಾಡುತ್ತೆ ನಂದು ಹಳೆ ವಿಡಿಯೋದಲ್ಲಿ ನೋಡಿ ಬೇಕಾದ್ರೆ ನೀವು ಹುಳ ಯಾವ ಥರ ಸಾಯುತ್ತೆ ಅನ್ನೋದು ಲೈವ್ ತೋರಿಸಿದ್ದೀನಿ ಸೊ ಈ ಸಸ್ಯಾಮೃತ ಬಂದ್ಬಿಟ್ಟು ಈ ಥರ ರೆಡಿ ಮಾಡಿಕೊಂಡ್ರೆ ನಿಮಗೆ ಒಂದು ಡ್ರಮ್ ಮಾಡಿಕೊಂಡ್ರೆ 1 ವರ್ಷ ಬರುತ್ತೆ 1 ವರ್ಷ ಅದಕ್ಕೆ ಮತ್ತೆ ನಾವು ಅದನ್ನ ಫಿಲ್ಟರ್ ಮಾಡಿಕೊಂಡು ಯೂಸ್ ಮಾಡಿ ಮತ್ತೆ ಅದಕ್ಕೆ ಮತ್ತೆ ಗಂಜಲು ಸೇರಿಸ್ತಾ ಹೋದರೆ ಅದಿನ್ನೂ ಕೆಳಗಿರೋದು ಇನ್ನೂ ಇನ್ನೂ ಕೊಳೆಯುತ್ತೆ ಸೊ ಅದು ಕೊಳ್ತಂಗಲ್ಲ ಇನ್ನೂ ಪವರ್ ಆಗುತ್ತೆ ಇನ್ನೂ ಸ್ಟ್ರಾಂಗ್ ಆಗುತ್ತೆ ಅದು ಈ ಥರ ಆರ್ಗ್ಯಾನಿಕ್ ಪಕ್ಕ ಆರ್ಗ್ಯಾನಿಕ್ ಸ್ಪ್ರೇ ಮಾಡೋರು ಈ ಥರ ಯೂಸ್ ಮಾಡಿದರೆ ನಿಮಗೆ ಯೂಸ್ ಆಗುತ್ತೆ